ಖಂಡಿತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು ನಾನು ನೋಡಿದ್ದೀನಿ. ನಾನು ಆ ಥರ ಯಾರೂ ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳ್ಬಿಟ್ಟು ಅದು ಒಂಥರ ಬಂತು. ಅದು ಆ ಥರ ನಾನು ಯಾವುದೂ ಇಲ್ಲ. ನಾನು ಅವರು ಭಾಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ಥರ ಮಾಡುವಾಗ ಯಾರು ಅವರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಳ್ತಾರೆ ಹೇಳಿ? ಈ ಥರ ಮಾಡ್ದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊಳ್ತಾರೆ? ತಪ್ಪು ತಪ್ಪೇ, ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ. ಯಾರನ್ನ ಇಲ್ಲಿ ಎನಿಬಡಿ, ನಾನಿದ್ರು ಅಷ್ಟೇ, ದರ್ಶನ್ ಇದ್ರು ಅಷ್ಟೇ, ಇನ್ನೊಬ್ಬ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ. ಸುಮ್ಮನೆ ನಿಮಗೆ ಕಾನೂನು ಸುಮ್ಮನೆ ನನ್ನ ಹೆಸರು ಅಂದ್ರೆ ನೇರವಾಗಿ ಹೇಳಿಲ್ಲ, ನೀವು ಎಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಅನಿಸ್ತು. ನನ್ನ ಹೇಳ್ತಾ ಇದ್ದೀರ, ಆ ಥರ ಯಾವುದೂ ಇಲ್ಲ. ಅದು ಏನಿದೆ ಕಾನೂನು ಚೌಕಟ್ಟಲ್ಲಿ ತನಿಖೆ ನಡೀತಾ ಇದೆ. ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ, ನ್ಯಾಯಾಲಯ ತೀರ್ಮಾನ ಮಾಡ್ತೀವಿ. ಖಂಡಿತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು ನಾನು ನೋಡಿದ್ದೀನಿ. ನಾನು ಆ ಥರ ಯಾರೂ ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳ್ಬಿಟ್ಟು ಅದು ಒಂಥರ ಬಂತು. ಅದು ಆ ಥರ ನಾನು ಯಾವುದೂ ಇಲ್ಲ. ನಾನು ಅವರು ಭಾಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ಥರ ಮಾಡುವಾಗ ಯಾರು ಅವರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಳ್ತಾರೆ ಹೇಳಿ? ಈ ಥರ ಮಾಡ್ದಾದ್ಮೇಲೆ ಯಾರು ಅವ್ರ ಪರ ನಿಂತ್ಕೊಳ್ತಾರೆ? ತಪ್ಪು ತಪ್ಪೇ, ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ. ಯಾರನ್ನ ಇಲ್ಲಿ ಎನಿಬಡಿ, ನಾನಿದ್ರು ಅಷ್ಟೇ, ದರ್ಶನ್ ಇದ್ರು ಅಷ್ಟೇ, ಇನ್ನೊಬ್ಬ ಇದ್ರು ಅಷ್ಟೇ, ಯಾರಿದ್ರು ಅಷ್ಟೇ. ಸುಮ್ಮನೆ ನಿಮಗೆ ಕಾನೂನು ಸುಮ್ಮನೆ ನನ್ನ ಹೆಸರು ಅಂದ್ರೆ ನೇರವಾಗಿ ಹೇಳಿಲ್ಲ, ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಅನಿಸ್ತು. ನನ್ನ ಹೇಳ್ತಾ ಇದ್ದೀರ, ಆ ಥರ ಯಾವುದೂ ಇಲ್ಲ. ಅದು ಏನಿದೆ ಕಾನೂನು ಚೌಕಟ್ಟಲ್ಲಿ ತನಿಖೆ ನಡೀತಾ ಇದೆ. ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ, ನ್ಯಾಯಾಲಯ ತೀರ್ಮಾನ ಮಾಡ್ತೀವಿ.